ಮಾಡಿದ್ದೀವಿ ಸ್ವೀಟ್ ಟೀ. ಜೀನ್ಸ್ನ ನಾನು ಸರ್ಚ್ ಮಾಡಿದೆ, ನನ್ನ ಹತ್ರ ಎಲ್ಲದೂ ಫಿಟ್. ಗೈಸ್, ಬಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾ? ಒಬ್ಬ ಈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್, 6:50 ನಿಮಗೆ ಟೈಮ್. ಸೊ ನಾವಿವತ್ತು ನಮ್ಮ ಪಪ್ಪ ಮನೆಗೆ ಹೋಗ್ತಾ ಇದ್ದೀವಿ ಮಂಡ್ಯಾಗೆ ದೇವಸ್ಥಾನಕ್ಕೆ. ಸೊ ಫ್ರೀ ಬಸ್ ಅಲ್ವಾ, ಒಂದ್ಸಲ ನೀನು ಹೋಗಿರಲಿಲ್ಲ. ಸೊ ಎಸ್, ನನ್ನ ಔಟ್ಫಿಟ್ ಇದನ್ನ ಹಾಕೊಂಡಿದ್ದೀನಿ ಆ್ಯಂಡ್ ಬ್ಲೂ ಕಲರ್ ಜೀನ್ಸ್ನ ನಾನು ಸರ್ಚ್ ಮಾಡಿದೆ. ನನ್ನ ಹತ್ರ ಎಲ್ಲದೂ ಫಿಟ್ ಆಗ್ಬಿಡಿದ ಗುರು, ಆಗ್ತಾನೆ ಇಲ್ಲ. ಸೊ ಜಿಮ್ಮಲ್ಲಿ ಹಾರ್ಡ್ ವರ್ಕ್. ಸೊ ಫೈನಲಿ ಈ ಪ್ಯಾಂಟ್ ಒಂಚೂರು ಮ್ಯಾಚ್ ಆಯಿತು, ಇದೊಂಚೂರು ಟೋನ್ ಇತ್ತು, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಸೊ ದೇವಸ್ಥಾನಕ್ಕೆ ಅಮ್ಮನ ಜೊತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನೂ ಯಾರು ಎದ್ದೇ ಇಲ್ಲ. ಒಬ್ರೆ ಬಾಯ್ ನೋಡಿ ಹೆಂಗ್ ಬರ್ತಿದ್ದೆ ನನ್ನ ಜೊತೆ. ಆಟೋ ಬುಕ್ ಮಾಡಿಕೊಂಡು ಕೆಂಗೇರಿವರೆಗೂ ಹೋಗ್ತಾ ಇದ್ದೀವಿ. ಕೆಂಗೇರಿಯಿಂದ ಬಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಅದ್ ಯಾಕೆ ಮೊಳ್ಳೆ ಹಿಂಗ್ ನಿಂತಿದೆಯಲ್ಲ, ಹಿಂಗ್ ನೋಡು, ಅದ್ ಯಾಕೆ ಹಿಂಗ್ ನೋಡ್ತೀಯ? ಕೆಂಗೇರಿಗೆ ಹೋಗ್ತಾ ಇದೀವಿ. ಫೈನಲಿ ವಿ ರೀಚ್ ಕೆಂಗೇರಿ ಬಸ್ ಸ್ಟಾಪ್. ನೆಕ್ಸ್ಟ್ ನಮ್ದು ಕೊಳ್ಳೇಗಾಲ ಬಸ್ ಬರಬೇಕು. ಬಂದೇ ಇಲ್ಲ ಬಸ್, ಕೊಳ್ಳೇಗಾಲ ಬಸ್ ವೇಟ್ ಮಾಡ್ತಾ ಇದ್ದೀವಿ. ಗೈಸ್, ಫಸ್ಟ್ ಟೈಮ್ ಬಸ್ ಅಲ್ಲಿ ಬಂದಿದ್ದೀವಿ. ಸಾರಿ, ಫಸ್ಟ್ ಟೈಮ್ ಫ್ರೀ ಬಸ್ ಅಲ್ಲಿ ಬಂದಿದ್ದೀವಿ. ಫ್ರೀ ಟಿಕೆಟ್, ಓ ಅಂತ ಖುಷಿ ಆಗ್ತಿದೆ. ತುಂಬಾ ಸಲ ಬಸ್ ಅಲ್ಲಿ ಓಡಾಡಿದೀವಿ, ಬಟ್ ಫ್ರೀ ಟೈಮ್ ಅಂತ ಲಾಂಗ್ ಟೈಮ್ ಅಂತಾನೆ ಹೇಳ್ಬಹುದು. ಮಮ್ಮಿ, ಫ್ರೀ ಬಸ್ ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಓ, ಸುಮಾರು ಸಲ ಓಡಾಡಿತ್ತಂತೆ ನಮ್ಮಮ್ಮ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನು ಖುಷಿ ಐತೆ ಅಂತ. ಹೊಟ್ಟೆ ಹಸಿತಾಯ್ತು, ಸೊ ತಿನ್ನೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗೋಕೆ ನಾವು ಇವಾಗ ಎಲ್ಲ ತಗೋತಾ ಇದ್ದೀವಿ. ಹೂವ, ನಿಂಬೆ ಹಣ್ಣು, ಕಾಯಿ. ಗೈಸ್, ಬಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾ? ಅಬ್ಬ, ನಿಜ ಆಗಲ್ಲ. ನಾವು ಬೇರೆ ಇನ್ ಲಾಸ್ಟ್ ಸೀಟ್ ಕುತ್ಕೊಂಡ್ಬಿಟ್ಟಿದ್ವಾ, ಅದು ಟಕ 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 ಅಂತ ಕುಣಿತಾ ಇತ್ತು. ಅಂದ್ರೆ ಹಂಸ ಏನಾದ್ರು ಬಂದ್ರೆ ರಪ್ಪ ಅಂತ ಮೇಕೋಗಿದ್. ನನ್ನಂತೂ ಸಾಕಾಗೋಯ್ತು, ನಿಜವಾಗ್ಲೂ ಆಗ್ಲಿಲ್ಲ. ಆ್ಯಂಡ್ ಇವಾಗ ನಮ್ಮೂರು ಬಸ್ ಸ್ಟಾಪ್ ಅಲ್ಲಿ ನಿಲ್ಸ್ಕೊಂಡು ನಡ್ಕೊಂಡು ಹೋಗ್ತಿದೀವಿ, ಯಾಕಂದ್ರೆ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ನಾವು ಬೇರೆಯವ್ರಿಗೆಲ್ಲ ಕೇಳಕ್ ಇಷ್ಟಪಡಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಹಸಿರು ಗ್ರೀನರಿ ಎಲ್ಲ ನೋಡಿ. ನಮ್ಮ ಅಮ್ಮ ಆ್ಯಂಡ್ ಬಸ್ ಎಕ್ಸ್ಪೀರಿಯನ್ಸ್ ಅದೇ ಇಷ್ಟ ಆಗಲಿಲ್ಲ ಅಪ್ಪ. ಬಟ್ ಡೈಲಿ ಟ್ರಾವೆಲ್ ಮಾಡೋರು ನಿಜವಾಗ್ಲೂ ಕಷ್ಟ ಆಗುತ್ತಪ್ಪ. ಫೈನಲಿ ನಮ್ಮ ಮನೆಯ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಇನ್ನು ಪೂಜೆ ಮಾಡ್ತಿದ್ದಾರೆ. ಸೊ ಇಟ್ಸ್ ವೇಟಿಂಗ್. ಹತ್ತು ನಿಮಿಷ ಕೂತಿದ್ದು ನಮ್ಮ ಹೆಣ್ಣು, ಅವು ಹೋಗ ಮನ್ಯಾಕೆ ಅಂದು ಅಷ್ಟು ಬಂದ್ರು. ಇನ್ನು ಪ್ರಸಾದ ಲಾಸ್ ಆಗೋಯ್ತು ನನ್ಗೆ, ನಾನು ಹೇಳ್ದೆ ನಾನು ಕೊಡುದಿಲ್ಲ ಅಂತ. ಏನ್ ಮಾಡಿದ್ರು ಕೇಳಿದ್ರು, ಲಾಸ್ಟ್ ನನ್ಗದು. ಈಗ ನನ್ನ ಗಾಡಿ ನಡೀತಾ ಇತ್ತಲ್ಲ ಅಂತ ಗಾಡಿ, ಆ ತರದ ಗಾಡಿ ನಾನು ಹುಡುಕ್ತಾ ಇದ್ದೀನಿ, ಸೆಟ್ ಆಯ್ತಲ್ಲ ಸಿಗ್ತಾ ಇಲ್ಲ.
ಫೈನಲಿ ಪ್ರಸಾದ ಸಿಕ್ತು, ತಿಂದ್ವಿ. ಆ್ಯಂಡ್ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್.